ಎಲ್ರಿಗೂ ನಮಸ್ಕಾರ, ನಾನು ಬಸವರಾಜ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದುರ್ಗಾಪುರ್ ದುರ್ಗಾಪುರ್ ಬಲಗಾಲಿಟ್ಟು ಅಣ್ಣ, ಅಂತೂ ಊರಿಗೆ ಬಂದ್ಬಿಟ್ವಿ. ಕೆಲಸ ಅಂತೂ ಸಿಕ್ತು, ಇನ್ ಏನಾಗುತ್ತೋ ಗೊತ್ತಿಲ್ಲ. ನಾನು ರಿಸರ್ಚ್ ಮಾಡಕ್ಕೆ ಡೆಲ್ಲಿಗೋ ಮುಂಬೈಗೋ ಹೋಗ್ಬೇಕು ಅನ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಒಂದು ಹಳ್ಳಿಗೆ ಹಾಕ್ಬಿಟ್ಟವ್ರೆ, ಅದು ದುರ್ಗಾಪುರ ಅಂತೂ ಅಡ್ರೆಸ್ ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ಈ ಊರಲ್ಲಿ ಪುರಾತನವಾಗಿ ಒಂದು ದೇವಾಲಯ ಇದೆ ಅಂತೆ, ಅದನ್ನ ರಿಸರ್ಚ್ ಮಾಡಕ್ಕೆ ನನ್ನ ಕಳ್ಸವ್ರೆ. ಸರ್, ಈ ಊರಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲೊಂದು ಹಳೆಯ ದೇವಾಲಯ ಇದೆ ಅಂತಲ್ಲ, ಅದನ್ನು ರಿಸರ್ಚ್ ಮಾಡ್ಬೇಕಂತ ನಾನು ಇಲ್ಲಿ ಬಂದಿರೋದು. ಅದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು, ಮತ್ತೆ ನಿಮ್ ಹೆಲ್ಪ್ ಮಾಡ್ಲೇಬೇಕು ನೀವು. ಏ ಹೋಗ್ರೆ, ನಮ್ಮ ಮಾಡೋ ಕೆಲಸ. ರಾಕಿ ಬಾಯ್ ದುರ್ಗಾಪುರಕ್ಕೆ ಮತ್ತೆ ಬಂದ್ಬಿಟ್ಟ, ರಾಕಿ ಬಾಯ್ ಮತ್ತೆ ದುರ್ಗಾಪುರಕ್ಕೆ ಬಂದ್ಬಿಟ್ಟ ಕಣ್ರ. ಇದೇನಿದು, ಬರ್ತಿದ್ದಂಗೆ ರಾಂಗ್ ಎಂಟ್ರಿ. ಇವನ ಅವನ ತಲೆ ಕೆಟ್ಟ ನನ್ನ ಮಗ ಇರ್ಬೇಕು. ನನ್ನ ರಾಕಿ ಬಾಯ್ ಅಂತವನೆ, ನನ್ನ ಹೆಸರು ಶರತ್. ಸರ್, ನೀವಾದ್ರೂ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ, ಸ್ವಲ್ಪ ಹೆಲ್ಪ್ ಆಗ್ಬೇಕಿತ್ತು. ರಾಕಿ ಬಾಯ್ ಮತ್ತೆ ದುರ್ಗಾಪುರಕ್ಕೆ ಯಾಕೆ ಬಂದ್ಬಿಟ್ಟೆ ನೀನು? ಅವತ್ ಮಾಡಿರೋ ರಕ್ತದ ಕಲೆಗಳೇ ಇನ್ನೂ ಅಳಿಸಿಲ್ಲ, ಅವಾಗ್ಲೇ ಮತ್ತೆ ಬಂದ್ಬಿಟ್ಟ. ಈ ಊರಲ್ಲಿ ಮತ್ತೆ ಗುಂಡಿನ ಶಬ್ದ ಕೇಳ್ಬೇಕಾಗತ್ತೆ. ನಾನು ಶರತ್ ಕಾಣ್ರು, ಅಡ್ರೆಸ್ ಹೇಳ್ರು. ಅಯ್ಯೋ, ಯಾಕೆ ಕೊಡ್ತಾರ ಇವರೆಲ್ಲ? ರಾಕಿ ಬಾಯ್, ಈ ಊರಾಗ ಎಲ್ರಿಗೂ ತಲೆ ಕೆಟ್ಟದ ಅನಿಸ್ತದ. ಇವ್ರ ಸವಾಸನೆ ಬೇಡ, ಸುಮ್ ಪೊಲೀಸ್ ಸ್ಟೇಷನ್ ಹೋಗುನು ಅಡ್ರೆಸ್ ಕೇಳು. ದರ್ಬಿಡು ಸರ, ಏನ್ ಪರ್ಫೆಕ್ಟ್ ಬಂದ್ರಿ ಸರ, ನಿಮ್ಮನೆ ನೋಡ್ಬೇಕು ಹೊಂಟಿದೆ ನೋಡ್ರಿ ಸಾಧ್ನ. ಹೇ ರಾಕಿ ಬಾಯ್, ಮತ್ತೆ ಊರಿಗೆ ಬಂದ್ಬಿಟ್ಟ, ದುರ್ಗಾಪುರಕ್ಕೆ ಮತ್ತೆ ರಾಕಿ ಬಾಯ್ ಬಂದ್ಬಿಟ್ಟ. ಮೋಸ್ಟ್ಲಿ ಊರಲ್ಲಿರೋ ಎಲ್ರಿಗೂ ತಲೆ ಕೆಡ್ಬಿಟ್ಟೈತಿ, ಸುಮ್ಮನೆ ನಾನೇ ಹುಡುಕ್ಬೇಕು. ಆರ್ಮುಗ ಸರ್, ರಾಕಿ ಬಾಯ್ ಮತ್ತೆ ದುರ್ಗಾಪುರಕ್ಕೆ ಎಂಟ್ರಿ ಕೊಟ್ಟಾಯ್ತು. ದಂಡ ಯಾತ್ರೆ ಮಾಡ್ತಾನೋ ಧರ್ಮ ಯಾತ್ರೆ ಮಾಡ್ತಾನೋ ಗೊತ್ತಿಲ್ಲ, ನಾವೆಲ್ಲ ತೀರ್ಥ ಯಾತ್ರೆ ಮಾಡ್ಬೇಕಾಗತ್ ನೋಡಿ. ನೀವೇನಾದ್ರೂ ಮಾಡಿ. ಏಯ್, ರಕ್ತದಿಂದ ಮಾಡಿರೋ ಕಥೆಗಳು ರಕ್ತದಿಂದನೆ ಮುಂದುವರಿತವಂತೆ, ಅವನಿಗೂ ರಕ್ತಾನೆ ತೋರ್ಸೋಣ. ಇವತ್ತು ಅವನ ಬಿಡದೇ ಇಲ್ಲ. ಏಯ್, ನಾನೇನ್ ಚಿಕ್ಕ ಮಗು ಏನ್ರಿ ಪ್ಲಾಸ್ಟಿಕ್ ಅಂತ ಆಟಾಡಕ್ಕೆ? ತಗೊಳ್ಳ ಹೋಗ್ರಿ. ಏಯ್, ಇವ್ರೇ ನಾನು ನಿಮ್ ಬಾಸು. ರೇ, ನಾನು ಪ್ಲಾಸ್ಟಿಕ್ ಗನ್ ಎಲ್ಲ ತಗೊಳಲ್ಲ ರೀ, ಹೋಗ್ರಿ. ನನ್ಗೆ ಟೆನ್ಷನ್ ಆಯ್ತದೆ. ರಾಕಿ, ವೇಷ ಬದ್ಲಿಸ್ಕೊಂಡ್ ಮಾತ್ರಕ್ಕೆ ಹುಲಿ ಯಾವತ್ತು ಬೆಕ್ಕಾಗಲ್ಲ. ಈ ಊರಿಗೆ ಕೊಟ್ಟಿರೋ ಮಾತಪ್ಪಿದ್ಯಾ, ನಿನ್ನ ಬಿಟ್ಟು ಬಿಡೋ ಮಾತೇ ಇಲ್ಲ. ನೋಡಿ, ನಿಮ್ಗ್ ಮತ್ತೆ ಹೇಳ್ತಾ ಇದೀನಿ, ನಾನ್ ರಾಕಿ ಬಾಯ್ ಅಲ್ಲ, ಶರತ್. ಬಿಟ್ಬಿಡ್ರು. ಏ ಅಲ್ಕ, ಇವನೇನೋ ಪ್ಲಾನ್ ಮಾಡ್ಕೊಂಡ್ ಬಂದನ್ಕೋಣ, ಇವ್ನ್ ತುಂಬಾ ಡೇಂಜರು. ನಡಿ, ಎಲ್ರಿಗೂ ಹೇಳೋಣ. ಹೌದು ಅಣ್ಣ, ನನಗೂ ನಾಯಿ ಹೊಡೆದಂಗ್ ಹೊಡೆದಿದ್ದ ಮಾನ್ನೆ. ಮೊದ್ಲು ಪೊಲೀಸರಿಗೆಲ್ಲ ಇದ್ರ ಇನ್ಫಾರ್ಮೇಶನ್ ಮಾಡ್ಬೇಕು. ಹ್ಮ್, ನಡಿ ಹೋಗುನು. ಇವ್ರಿಗೆಲ್ಲ ಏನಾಗಿದೆ? ಫೋನ್ ಬೇರೆ ರಿಂಗ್ ಆಗತ್ತಿದ್ದಿ. ನಮ್ಮ ಅವ್ವಾಗ ಬೇರೆ ಏನು ಹೇಳ ಬಂದಿಲ್ಲ, ಮೋಸ್ಟ್ಲಿ ಅವರೇ ಫೋನ್ ಮಾಡಿರ್ಬೇಕು. ಹಲೋ ಅಮ್ಮ, ಸ್ವಲ್ಪ ಬಿಜಿ ಇದ್ದೆ, ಅದಕ್ಕೆ ಎತ್ತಕ್ಕಾಗಲಿಲ್ಲ, ಲೇಟ್ ಆಯ್ತು. ಇರ್ಲಿ ಬಿಡು ಶರತ್, ಬೆಳಗ್ಗೆ ಬೆಳಗ್ಗೆ ನನಗೆ ಹೇಳಿದೆ ಎಲ್ಲ ಹೋಗಿದ್ಯಾ? ಎಲ್ಲಾದ್ರೂ ಹೋಗೋದಿದ್ರೆ ನನಗೆ ಹೇಳಿ ಹೋಗ್ಬೇಕು ಅಂತ ಹೇಳಿಲ್ಲ ನಿನಗ? ಸಾರಿಮ್ಮ, ಇದ್ಯಾವ್ದೋ 4 ಗಂಟೆ ಬಸ್ ಇತ್ತ, ಅದಕ್ಕೆ ಜಲ್ದಿ ಬಂದೆ. ಹೌದಾ, ಯಾವೂರು ನೀನು ಹೋಗಿದ್ದು? ಇದ್ಯಾವ್ದೋ ದುರ್ಗಾಪುರ ಅಂತೆ, ರಿಸರ್ಚ್ ಬಂದಿದ್ದೀನಿ. ಹಳೆಯ ದೇವಾಲಯ ಇದೆ ಅಂತೆ. ಏನು, ಯಾವೂರು ಅಂದ ಇನ್ನೊಂದ್ಸಲ ಹೇಳು. ದುರ್ಗಾಪುರಮ್ಮ. ಏ ಶರತ್, ನನಗೆ ಹೇಳಿದೆ ನೀನು ಆ ಊರಿಗೆ ಯಾಕೆ ಹೋದೆ? ಸಾರಿಮ್ಮ, ನಿನ್ನೆ ಲೇಟ್ ಆಗಿ ಮನೆ ಬಂದ್ನಲ್ಲ, ನಿನಗೆ ಹೇಳಕ್ ಆಗ್ಲಿಲ್ಲ ಅಷ್ಟೇ. ಸರ, ಇವತ್ ನಮ್ ಬಾಸ್ ಆರುಮುಗ ರಾಕಿ ಬಾಯ್ ಹಿಡ್ಕೊಂಡ್ ಬಂದಾನ್ರಿ ಸರ. ನೀವು ಬಂದ್ರಿ ಅಂದ್ರ ಒಟ್ಟರು ಸೇರಿ ಮುಗಿಸ್ಬಿಡುನ್ರಿ ಇಲ್ಲಿ. ಹೌದಾ, ಈ ಸುದ್ದಿ ನಮ್ ಸಾಹೇಬರಿಗೆ ಗೊತ್ತಾದ್ರ ಬಾಳ ಖುಷಿ ಪಡ್ತಾರಿ. ತಮ್ ಹೇಳ್ತೀನಿ ನಮ್. ಹೇಳ್ರಿ. ನನ್ನ ಬಿಟ್ ಬಿಡ್ರು. ಸರ್, ಇಲ್ಲಿ ಕೇಳ್ರಿ, ರಾಕಿ ಬಾಯ್ನ ಆರುಮುಗ ಮತ್ತೆ ಅವ್ರ ಗ್ಯಾಂಗ ಕಟ್ಟಾಕದಂತ್ರಿ. ಇನ್ನ ಈಗ ಅಲ್ಕ ಫೋನ್ ಮಾಡಿದ್ದ, ಈ ವಿಷಯ ನಿಮ್ಗೆ ಹೇಳಂದ. ಏ, ತೂಫಾನ ಯಾವತ್ತಾದ್ರೂ ಕಟ್ಟಕಾಯ್ತದೇನ್ರು? ನೀವ್ ಅನ್ಕೊಂಡಂಗಲ್ಲ, ಅದೇನೋ ಬೇರೆ ನಡೀತಾ ಇದೆ ಅಲ್ಲಿ. ಸುಳ್ಳಲ್ರಿ, ಬೇಕಿದ್ರೆ ನೀವೇ ಮಾತಾಡ್ರಿ. ಹೌದಾ, ನೋಡುತ್ತಾ ಇಲ್ಲಿ. ಹಲೋ ಹಲೋ ಹಲೋ, ಏ ಯಾರು ಮಾತಾಡ್ತಾನೆ ಇಲ್ವಲ್ಲ? ಯಾರು ಹುಡುದ್ರಿ ನಿಮಗೆಲ್ಲ? ಏನಾದ್ರು ನಿಮಗೆಲ್ಲ ಯಾಕೋ ಹಿಂಗ್ ಹೊಡೆಸ್ಕೊತಾ ಇದ್ದೀರಾ? ಯಾರವ್ರು ಎದ್ದು ಹೊಡೀರೋ? ಯಾರೋ ಅದು ರಾಕಿ. ಸಲಾಮ್ ರಾಕಿ ಬಾಯ್, ರಾಕ್ ರಾಕ್ ರಾಕಿ, ಸಲಾಮ್ ರಾಕಿ ಬಾಯ್. ನನ್ನ ಫ್ಯಾಮಿಲಿ ವಿಷಯಕ್ ಬರ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಈ ಯಾರ ಮುಗನ್ಗೆ ಮೊನ್ನೆ ಜೀವಂತವಾಗಿ ಬಿಟ್ಟಿದ್ದೆ ತಪ್ಪಾಯ್ತು, ಈ ಸಾರಿ ಯಾವನ್ನು ಬಿಡಲ್ಲ, ಏನನ್ನು ಬಿಡಲ್ಲ. ಅಪ್ಪ, ಅಂತೂ ಕಟ್ ಬಿಚ್ಚಿದ್ರಲ್ಲ. ಯಾರಪ್ಪ ಅದು? ಈ ಊರಲ್ಲಿ ನನಗೆ ಹೆಲ್ಪ್ ಮಾಡಿದವರು. ಅದೆಲ್ಲ ಇವಾಗ ಹೇಳಕ್ಕಾಗಲ್ಲ, ಸಮಯ ಬರ್ಲಿ, ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀವೇನ್ ಸರ್, ನೋಡೋದಕ್ಕೆ ನಂತರನೇ ಇದಿರಲ್ಲ. ಇದೆಲ್ಲ ನಿನಗೆ ಸಮಯ ಬಂದಾಗ ಎಲ್ಲ ಗೊತ್ತಾಗತ್ತೆ ಅಂತ ಹೇಳಿದೆ ಅಲ್ವಾ? ಏನ್ ಈ ಊರಲ್ಲಿ ಎಲ್ರು ವಿಚಿತ್ರವಾಗಿ ಇದಿರಲ್ಲ? ನನ್ ತಮ್ಮನ್ ವಿಷಕ್ ಬರ್ಬೇಡ ಆರುಮುಗ. ಸರಿ ರಾಕಿ ಬಾಯ್, ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ಇಲ್ಲ ಇಲ್ಲ
ಸಾರಿ ಸಾರಿ. ಏ ಯಾರಾದ್ರೂ ಮಾತಾಡ್ರೋ, ಈ ಮನೆ ನನ್ನ್ಯಾಕ್ ಕರ್ಕೊಂಬಂದ್ರಿ? ಯಾರ್ ನೀವೆಲ್ಲ? ಏ ಶರತ್, ಯಾಕ ಕುದ್ರಾಡಕತ್ತಿ? ಸಮಾಧಾನ ನಿಂತಿ ಜ್ಯೂಸ್ ಕುಡಿ. ರೀ ಅಜ್ಜಿ, ಯಾರಿ ಅವ? ಎಷ್ಟು ಕ್ರಿಮಿನಲ್ ಇದನ್ನ 8 ಮಂದಿಗೆ ಹಂಗ ಹೊಡೆದು ಬಿಟ್ಟ. ಮನುಷ್ಯನೇ ಅಲ್ಲವ, ರಾಕ್ಷಸವ. ಹೇಯ್, ಅವನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಅವನು ಯಾರು ಅಂತ? ಅಯ್ಯಮ್ಮ, ನಿನಗೆ ಎಷ್ಟು ಸಲ ಹೇಳಿದೀನಿ, ಹಳೆ ಕಥೆಗಳೆಲ್ಲ ಮತ್ತೆ ಓಪನ್ ಮಾಡ್ಬೇಡ ಅಂತ. ಹೇಯ್, ಯಾರ ನೀನು? ನನ್ನನ್ನ ಯಾಕೋ ಕಂಡುಬಿದ್ದೀಯ? ನಾನು ಬಿಟ್ಬಿಡು, ನಾನು ಊರಿಗೆ ಹೋಗ್ತೀನಿ. ನಿನ್ನ ಮುಖ ನೋಡೋಕು ನನಗೆ ಅಸಹ್ಯ ಅನಿಸ್ತಾ ಇದೆ. ಅಷ್ಟು ಜನರನ್ನ ಹೆಂಗೋ ಕೊಲೆ ಮಾಡ್ದೆ ನೀನು? ನಿಮ್ಮಂತವರೆಲ್ಲ ಊರಲ್ಲಿ ಇರ್ಬಾರ್ದು, ಜೈಲಲ್ಲಿ ಇರ್ಬೇಕು. ಇಲ್ಲಿಂದ ಹೋದ ತಕ್ಷಣನೇ ಫಸ್ಟ್ ಮಾಡೋ ಕೆಲಸನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಹಿಡಿಸ್ತೀನಿ. ಏಯ್, ನಿಂತ್ಕಳ, ಏಯ್ ಮಾತಾಡ. ಏಯ್, ಸ್ವಂತ ಅಣ್ಣನ ಏಕವಚನದಲ್ಲಿ ಕರೆದ್ರೆ ಕೆನ್ನೆಗಾರ ಹೊಡೆದು ಬಿಡ್ತೀನಿ. ಅವನ ಯಾರ ಅನ್ಕೊಂಡೆ? ನಿಮ್ಗೋಸ್ಕರ ಜೀವನನೇ ತ್ಯಾಗ ಮಾಡ್ರೋ ನಿಮ್ಮ ಸ್ವಂತ ಅಣ್ಣ ಕೊಡು. ಇದು ಅಮ್ಮೋರ್ ಕಾರ್. ಅಮ್ಮೋರ್ ಬಂದ್ಬಿಟ್ರು ಮತ್ತೆ ಊರಿಗೆ. ಅಮ್ಮೋರ್ ಬಂದ್ಬಿಟ್ರು. ರಾಕಿ ಬಾಸ್, ಈ ಮನೆಗೆ ದೊಡ್ಡಮ್ಮವರು ಮತ್ತೆ ಬಂದ್ಬಿಟ್ರು. ಎಲ್ರು ಹಬ್ಬ ಮಾಡಿ. ಹೇ ದೊಡ್ಡಮ್ಮರ, ಲೇ ಅವ್ರ ನಮ್ಮ ಅಮ್ಮ ಕಂಡ್ರು. ಅಮ್ಮ, ನಿನ್ ಸರಿಯಾದ ಟೈಮ್ಗೆ ಬಂದ್ಬಿಟ್ಟೆ. ನನಗೆ ಇಲ್ಲಿ ಹುಚ್ಚಿಡ್ದಂಗ ಆಗ್ತದೆ. ಈ ಊರಿಗೆ ಬಂದಿದ್ದೀನಿ. ಇವನು ಅಣ್ಣ ಅಂತವ್ನೆ, ಅವನು ನಿನಗೆ ದೊಡ್ಡಮ್ಮವ್ರ ಅಂತವ್ರೆ. ಏನಾಗಿದೆ ಅವ್ರಿಗೆಲ್ಲ? ನೀನಾದ್ರೂ ಸತ್ಯ ಹೇಳು. ಶರತ್, 20 ವರ್ಷದಿಂದ ನಿನಗೊಂದು ಸತ್ಯ ಮುಚ್ಚಿಟ್ಟಿದ್ದೆ. ನೀನ್ ಯಾವಾಗ್ಲೂ ಕೇಳ್ತಾ ಇದ್ದೆ ಅಲ್ಲ, ನಿನ್ನಪ್ಪ ಯಾರು, ನಿನ್ನಪ್ಪ ಯಾರು ಅಂತ. ನಂದವರ ಕಣ್ಣೀರ್ ಒಡಿಸಿ ದುಷ್ಟರನ್ನ ಧೂಳಿಪಟ್ಟ ಮಾಡಿ ಊರ್ಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ರು. ಆ ಗಜಕೇಸರಿನ ಕಣೋ ನಿಮ್ಮಪ್ಪ, ಈ ರಾಕಿ ಬಾಯ್ನ ಕಣೋ ನಿಮ್ಮಣ್ಣ, ಈ ದುರ್ಗಾಪುರದ ಪೊಲೀಸರು ಮತ್ತೆ ಆರು ಮುಗ ತಂದೆ ಎಲ್ಲಾ ಸೇರಿ ಮೋಸದಿಂದ ನಿಮ್ ತಂದೆನ ಕೊಂದಾಕ್ಬಿಟ್ರು. ಅಮ್ಮ, ಏನ್ ಹೇಳಕತ್ತಿ? ಪೊಲೀಸರು ಆರು ಮುಗನ ಅಪ್ಪ ಹೆಂಗ್ ಕೊಲೆ ಮಾಡಿದ್ರು ನಮ್ಮಪ್ಪಗ ಹೇಳ್ರಿ ನೀವೆಲ್ಲ.